ಪತ್ರಿಕಾಗೋಷ್ಠಿ ಕರೆತಕ್ಕಂಥ ಕಾರಣ ನಮ್ಮ ನಾಯಕರಾದಂಥ ಅಭಿನಾರಾಯಣ ಅವರು ನಮ್ಗೆ ತಿಳಿಸಿದ್ದಾರೆ. ತಮ್ಮುಂದೆ ನಾನು ಹೇಳ್ಕೊಳ್ಳೋದಿಷ್ಟೇ, ಮೊನ್ನೆ ಲೋಕಸಭೆ ಇತ್ತೀಚೆಗೆ ಲೋಕಸಭೆ ಚುನಾವಣೆ ನಡೆಯಿತು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆ ವಿ ಗೌತಮ್ ಅವರು ನಮ್ಮ ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧೆ ಮಾಡಿದರು. ನಮ್ಮ ಜಿಲ್ಲೆಯಾದ್ಯಂತ ಮತಗಳನ್ನು ಹಾಕಿದರು. ಅದರಲ್ಲಿ ನಮ್ಮ ತಾಲೂಕಲ್ಲೂ ಸಮೇತ 64,000 ಮತಗಳನ್ನು ಕೊಟ್ಟು ಅವರಿಗೆ ನಾವು ಕೊಟ್ಟಿದ್ದೇವೆ ಕಾಂಗ್ರೆಸ್ ಪಕ್ಷಕ್ಕೆ ಕೆ ವಿ ಗೌತಮ್ ಅವರಿಗೆ. ಇದಕ್ಕೆ ಈ ಸಮಯದಲ್ಲಿ ಇವಾಗಿಂದ ಹೆಂಗಿದ್ರೆ ಸ್ವಲ್ಪ ಗಾಡಿ ದಿವಸ ಮೋದಿ ಗಾಡಿ ಬಿ ಜೆ ಪಿ ಗಾಡಿ ಅಂತ ರೋಡ್ ಟೈಮಲ್ಲೂ ಸಮೇತ ನಮ್ಮಲ್ಲಿ ಯಾವುದೇ ಸ್ವಾಮಿ ಇದೇ ಇದ್ರೂ ನಮ್ಮ ಕಾಂಗ್ರೆಸ್ ಪಕ್ಷ ಇಷ್ಟು ಗಟ್ಟಿಯಾಗಿದೆ ಅಂತ ತಮ್ಮ ಮುಂದೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ 64,000 ಮತ ಇಲ್ಲಿಂದ ಕೊಡೋದು ಈ ಅಗೇನಿಸ್ಟ್ ವೇವಲ್ಲಿ ಅಷ್ಟು ಈಸಿ ಅಲ್ಲ, ಈಸಿ ಆದಂಥ ಕೆಲಸ ಅಲ್ಲ. ಅಷ್ಟು ಮತಗಳು ಕೊಡಿಸ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು, ನಮ್ಮ ಪಕ್ಷದ ಕಾರ್ಯಕರ್ತರು, ಮತದಾರರು ಎಲ್ಲರೂ ಮಠ ಮುಂದಾಗಿ ಧನ್ಯವಾದಗಳಿಗೆ ಬಯಸ್ತೀನಿ. ಅದರ ಜೊತೆಗೆ ಮಂಗಳವಾರ ನಡೆದು 11/6/2014 ನಮ್ಮ ನಾಯಕರು, ನಮ್ಮ ಮಾಜಿ ಮುರ್ಬಾ ತಾಲೂಕಿನ ಮಾಜಿ ಶಾಸಕರು, ಕೋಲಾರ ತಾಲೂಕಿನ ಹಾಲಿ ಶಾಸಕರು, ನಮ್ಮೆಲ್ಲರ ಸುಮಾರು 15 ವರ್ಷಗಳಿಂದ ನಮ್ಮ ಪಕ್ಷನ ಬೆಳೆಸಿ ಬಿಡಿಸಿ ಬೆಳೆಸ್ಕೊಂಡು ಬಂದಂಥ ನಾಯಕರ ಜನ್ಮದಿನಾಚರಣೆಯನ್ನು ಅಂದ್ಕೊಂಡಿದ್ದೀವಿ. ಅದರ ಅಂಗವಾಗಿ ನಾವು ಎಲ್ಲ ನಮ್ಮ ಪಕ್ಷದ ಮುಖಂಡರು, ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಆದಿನಾರಾಯಣ ಅವರು ಅವ್ರದ್ದೇ ಆದಂಥ ಒಂದು ರೀತಿಯಲ್ಲಿ, ಅವ್ರದ್ದೇ ಆದಂಥ ಒಂದು ಶೈಲಿಯಲ್ಲಿ ವಿಭಿನ್ನವಾಗಿ ಇದರಲ್ಲಿ ಅವರ ಹುಟ್ಟುದಪ್ಪನ ಆಚರಣೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು, ಈ ಒಂದು ಕಾಂತ್ರಾ ಸರ್ಕಲ್ನಲ್ಲಿ ಇರ್ತಕ್ಕಂಥ ಅನಾಥಾಶ್ರಮ, ಮುಲ್ಬಾಲ್ ನಗರದಲ್ಲಿ ಇರ್ತಕ್ಕಂಥ ಒಂದು ಅನಾಥಾಶ್ರಮಕ್ಕೆ ಮಕ್ಕಳಿಗೆ ಅಲ್ಲಿರ್ತಕ್ಕಂಥ ಅನಾಥರಿಗೆ ಒಂದು ಹೊಸ ಬಟ್ಟೆ ಕೊಡೋದು ಮತ್ತು ಅವ್ರಿಗೂ ಆ ದಿನದ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವ್ರಿಗೂ ಈ ಸಮಯದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕೆ ಅವ್ರು ನಮ್ಮ ಅಜ್ಞಾನ ಅವ್ರಿಗೂ ನಾನು ಈ ಸಮಯದಲ್ಲಿ ಧನ್ಯವಾದಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ತಾಲೂಕಿನಾದ್ಯಂತ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಈ ಕಾರ್ಯಕ್ರಮ ಭಾಗವಹಿಸಿ ನಮ್ಮ ಕುಸುಮನಾಥರ ಜನ್ಮದಿನಾಚರಣೆ ಅದ್ದೂರಿಯಾಗಿ ಮಾಡಲು ಸಹಕರಿಸಬೇಕು ಅಂತ ತಮ್ಮಲ್ಲಿ ಎಲ್ಲರೂ ವಿನಂತಿಸಿ, ತಾವು ಸಮೇತ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ಈ ಸಮಯದಲ್ಲಿ.